ಮನಸ್ಸಿರುವ ಪ್ರತಿಯೊಬ್ಬರನ್ನೂ ಸ್ವಾಗತಿಸೋಣ, ಆ ರೀತಿಯ ಚಿಂತಕರನ್ನ ಸ್ವಾಗತಿಸೋಣ, ಆ ತಪಸ್ಸು ಮಾಡುವಂತಹ ತಪಸ್ಸುಗಳನ್ನ ಸ್ವಾಗತಿಸೋಣ. ಎಲ್ಲೋ ಒಂದೊಂದು ಅಲ್ಲಿ ಅಡೆತಡೆ ಆಗುತ್ತೆ, ಅದನ್ನೇ ದೊಡ್ಡದಾಗಿ ಎಳೆದು ಹೆಚ್ಚು ಬೇಕಾಗಿಲ್ಲ. ಕೆಟ್ಟದ್ದನ್ನು ಮರೆಯಬೇಕು, ಒಳ್ಳೆಯದನ್ನು ಅನುಭವಿಸಬೇಕು, ಅನುಭವವನ್ನು ಅನುಭವವಾಗಿ ಮಾಡಬೇಕು. ಅದನ್ನು ಮಾಡೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಎರಡು ಅನಿಸಿಕೆಗಳನ್ನು ಮುಂದೆ ಹೇಳ್ತಾ ಇದ್ದೇನೆ. ನಿಜವಾಗಿಯೂ ಕನ್ನಡದ ಭವಿಷ್ಯ, ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ. ಎರಡನೇ ಮಾತಿಲ್ಲ, ಅದರಲ್ಲಿ ಎಲ್ಲ ಹೊಸ ಹುಡುಗರಿಗೆ ಜೈ ಜೈ. ನಾನು ವಿಕ್ಕಿ ಕಾಲೇಜ್ ಕುಮಾರ್ ಇಲ್ಲಿದ್ದಿನ ಮುಂಚೆ ಒಂದು 2 ವರ್ಷ ಜೊತೆಗೆ ಜೀವನ ಮಾಡಿದ್ದೀನಿ. ಬಟ್ ವಿಕ್ಕಿ ಒಳಗೊಬ್ಬ ಹಳೆ ಕಥೆಗಾರ ಇದ್ದಾರೆ, ಅದನ್ನು ಅವನು ಗುರುತಿಸಲಿ ಮಾಡ್ಕೊಂಡಿದ್ದಾರೆ. ನಾವು ಕವಿಯನ್ನು 100ಕ್ಕಿಂತ ಜಾಸ್ತಿ ಕಥೆಗಳು ಡಿಸ್ಕಸ್ ಮಾಡಿರ್ಬೋದು. ಬಟ್ ನಾನು ಕಾಲೇಜ್ ಕುಮಾರ್ ಆದಮೇಲೆ 5-6 ಸಿನಿಮಾಗಳನ್ನು ಮಾಡಿದ್ದೀನಿ. ಬಟ್ ಅವನು ಒಂದೇ ಒಂದು ಸಿನಿಮಾಗೆ 7 ವರ್ಷ ಎಫರ್ಟ್ ಹಾಕ್ತಿದ್ದಾನೆ. ಅವನ ಪ್ರಯತ್ನ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗುತ್ತೆ, ಇದನ್ನು ತಪಸ್ಸು ಅಂತ ಹೇಳಬೇಕು. ಯಾಕಂದರೆ ಕಥೆನ ನಂಬಿ ಇಷ್ಟು ಎಫರ್ಟ್ ಹಾಕಿ ಇಷ್ಟು ಕಾದಿದ್ದಾನೆ. ಆ್ಯಕ್ಚುಲಿ ಅವ್ರು ಆಲ್ರೆಡಿ ಗೆದ್ದಿದ್ದಾನೆ, ನೀನು ಸಕ್ಸಸ್ ಆಗಿದೆ ಇದ್ರು ಒಳ್ಳೆಯದಾಗಲಿ. ಇವ್ರು ಹೇಳಿದಾಗ ನನಗೂ ಸಿನಿಮಾ ಕೊಡ್ತಿಲ್ಲ. ಬಟ್ ಈಗ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿರೋದು, ಅದಕ್ಕೆ ಅವಕಾಶ ಕೊಟ್ಟಿರೋಂಥ ನಮ್ಮ ಸುರೇಶ್ ಅವರು, ನಾಗರಾಜ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಹೋಲ್ ಟೀಮ್ ತುಂಬ ಎಫರ್ಟ್ ಹಾಕಿದೆ, ಆ ಬಿಸಿಲಲ್ಲಿ ಪಟ್ಟಿರೋ ಕಷ್ಟ ಎಲ್ಲದನ್ನೂ ನಾನು ಹೋಗ್ತಾನೆ ಬಂದಿದ್ದೀನಿ. ಒಳ್ಳೆಯದಾಗಲಿ. ನಾನು ವಿಕ್ಕಿ ಸಂತನ 2014-15 ಫ್ರೆಂಡ್ಸು. 2017 ಇಸ್ಕೊಂಡು ವಿಕ್ಕಿ ನಮ್ಮ ಆಫೀಸಿಗೆ ಬಂದಾಗ ವಿಕ್ಕಿ ನನ್ನದು ಒಂದು ಕತೆ ಇದೆ ಸುಮ್ಮನೆ ಹೇಳಿ ಕೇಳಿ ಏನನ್ಸುತ್ತೆ ಅಂತ. ಆ್ಯಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಯಾರಾದ್ರು ಬೇರೆಯವ್ರಿಗೆ ಸಿನಿಮಾ ಮಾಡೋಣ ಅಂತ ನಾನು ಕತೆ ಬಂದ್ಕೊಂಡು ಕೂತಿದ್ದೆ. ವಿಕ್ಕಿ ಒಂಥರ ಉಡರ್ ಥರ ಕತೆ ಕೇಳಿದ ತಕ್ಷಣ ಈ ಕತೆ ನಾನೇ ಮಾಡ್ತಿದ್ದು, ನನಗೆ ಬೇಕೇ ಬೇಕಿ ಕತೆ ಅಂತ ಕೂತ್ಕೊಂಡು ನಾನು ಬೇಡ ಆಗಿಲ್ಲ ಬರೋಣ. ನಾನು ಉಪನ್ಯಾಸ ಹೇಳಿದೆ ವಿಕ್ಕಿ ಬಿಟ್ಬಿಡಿ ಕತೆ ನಾನು ಮಾಡ್ಕೊತೀನಿ ಅಂತ, ಇಲ್ಲ ಈ ಕತೆ ನಾನು ಮಾಡ್ಕೊತೀನಿ ಅಂತ. 2017 ಅವರು ಕತೆ ತಗೊಂಡು ಅದನ್ನು ಸೈಡ್ ಪ್ಲೇ ಮಾಡಿ ಇವತ್ತು 2024 ಅಂದರೆ ಪ್ರತಿ ವರ್ಷ ವಿಕ್ಕಿ ಪಟ್ಟಿರೋ ಕಷ್ಟ ಕಣ್ಣಾರೆ ಮಾಡಿ ಅಂದರೆ ಒಂದು ಒಳ್ಳೆ ಕತೆ, ಈ ಕತೆ ನಾನು ಮಾಡಲೇಬೇಕು, ಇದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜಲ್ಲಿ ಮಾಡಿದ್ದು ವಿಕ್ಕಿ. ಒಂದು ದಿವಸ ಬಂದು ವಿಕ್ಕಿ ಹೇಳಿದ್ರು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಿವಣ್ಣ ಮಾಡು ಅಂತ ಹೇಳಿದ್ದಾರೆ ಅಂತ. ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ. ಅಷ್ಟು ಕಷ್ಟಪಡ್ತಾರೆ ಮಾಡೋದಕ್ಕೆ. ಸೊ ನನ್ನ ಪ್ರಕಾರ ನಾನು ಇನ್ನು ಸಿನಿಮಾ ತೋರಿಸಿಲ್ಲ ನನಗೆ ಏನು ಮಾಡಿದ್ದಾರೆ ಅಂತ. ಬಟ್ ಪ್ರತಿ ಶಾರ್ಟ್ಗಳು ಸೀನ್ಗಳು ಎಲ್ಲ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ ಸಿನಿಮಾ. ನಿಮಗೆಲ್ಲರಿಗೂ ಖುಷಿಯಾಗಿ